ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಬಂದಿರೋದು ಮಾತಾಡೋದು ಆ್ಯಕ್ಚುಲಾಗಿ ಸುನೀಲ್ ಕುಮಾರ್ ದೇಸಾಯಿ ಅವರ ಹೊಸ ಚಿತ್ರ ಉದ್ಘರ್ಷದ ಬಗ್ಗೆ. ಇವಾಗ ನಾನು ಆಫ್ಟರ್ ಲಾಂಗ್ ಟೈಮ್ ಐ ಸಾ ದ ಟ್ರೈಲರ್ ಆಫ್ ಉದ್ಘರ್ಷ. ಐ ಥಿಂಕ್ ಐ ವಾಸ್ ಸರ್ಪ್ರೈಸ್, ಐ ವಾಸ್ ಟೇಕನ್ ಬ್ಯಾಕ್. ಓಕೆ, ಅವರ್ ದೇಸಾಯಿ ಇಸ್ ಬ್ಯಾಕ್. ಅವ್ರ ಐಡಿಯಾಸ್ ಇವತ್ತು ನಾನು ಇಷ್ಟು ಮಟ್ಟಕ್ಕೆ ಬೆಳೆಯೋಕ್ಕೆ ರೀಸನ್ನು ಒನ್ ಆಫ್ ರೀಸನ್ ಇಸ್ ಸುನೀಲ್ ಕುಮಾರ್ ದೇಸಾಯಿ ಅಂತ ಹೇಳ್ಬೋದು. ಯಾಕಂದರೆ ಅವರಿಂದ ನಾನು ಸಾಕಷ್ಟು ವಿಷಯಗಳನ್ನ ಕಲಿತೆ. ಐ ಥಿಂಕ್ ಉದ್ಘರ್ಷ ನೋಡಿದ ಮೇಲೆ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಆ ಶಾರ್ಟ್ಸ್ಗಳು ಇರ್ಬೋದು, ಈಗ ಅಪ್ಡೇಟೆಡ್ ವರ್ಷನ್ಲ್ಲಿ ಮಾಡಿದ್ದಾರೆ. ದೇರ್ ಇಸ್ ಸಮಥಿಂಗ್, ಬಿಕಾಸ್ ಅವ್ರು ಏನೇ ಮಾಡಿದ್ರು ಯಾವುದೋ ಒಂದು ವಿಷಯ ಇದ್ದೇ ಇರುತ್ತೆ. ಬಟ್ ಅಫ್ಕೋರ್ಸ್ ಉದ್ಘರ್ಷ ಈ ಸೈಕಲಾಜಿಕಲಿ ಥ್ರಿಲ್ಲರ್ಲಿ ಆಲ್ಮೋಸ್ಟ್ ಈಸ್ ಡ್ಯಾಮ್ ಗುಡ್. ಆ್ಯಂಡ್ ಈ ಸಿನಿಮಾ ಅಂತೂ ಭಾಳ ಪ್ರಾಮಿಸಿಂಗ್ ಆಗಿದೆ. ಆಲ್ ದ ಕಾಸ್ಟ್ ಇನ್ ದಟ್ ಫಿಲಮ್ ಆ್ಯಂಡ್ ದ ಲೊಕೇಶನ್ಸ್ ಆ್ಯಂಡ್ ದ ವಿಜುವಲ್ಸ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಇರ್ಬೋದು ಆ್ಯಂಡ್ ದ ಮ್ಯೂಸಿಕ್ ಆ್ಯಂಡ್ ದ ಬ್ಯಾಕ್ಗ್ರೌಂಡ್ಸ್ ಕೊಡೋದು ಎಲ್ಲ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ಎಲ್ಲರೂ ಈ ಸಿನಿಮಾನ 22nd ಫ್ರೈಡೇ ರಿಲೀಸ್ ಆಗ್ತದೆ. ಪ್ಲೀಸ್ ವಾಚ್ ದಿಸ್ ಫಿಲಮ್. ಇಟ್ಸ್ ಅ ಲವ್ಲಿ ಫಿಲಮ್ ಆ್ಯಂಡ್ ಲವ್ಲಿ ಕಮ್ ಬ್ಯಾಕ್ ಫಾರ್ ದೇಸಾಯಿ. ಆ್ಯಂಡ್ ಐ ವಿಶ್ ದೇಸಾಯಿ ಅವ್ರಿಗೆ ಆಲ್ ದ ಬೆಸ್ಟ್. ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್ ಆಫ್ ಉದ್ಘರ್ಷ. ನಮಸ್ಕಾರ, ನಾನು ಮಠ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಿರುವಂಥದ್ದು ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರ ಉದ್ಘರ್ಷ ಚಿತ್ರದ ಬಗ್ಗೆ. ಇಂಗ್ಲೀಷಲ್ಲಿ ಥ್ರಿಲ್ ಅನ್ನೋ ಒಂದು ಪದ ಇದೆ, ಸಪ್ಪೆ. ದೇಸಾಯಿ ಅವರು ಅದಕ್ಕೆ ಹೆಸರಿಟ್ಟಿದ್ದಾರೆ ಉದ್ಘರ್ಷ ಅಂತ. ನಾ ಸೊಮೆಗೆ ಬಿಟ್ಟು ಕನ್ನಡಕ್ಕೆ ರಿಮೇಕನ್ನು ತಂದು ಹಾಕಲ್ಲ ಅಂತ ಹೇಳಿ ಆತ ಕಷ್ಟಪಟ್ಟು ಮಾಡಿರುವಂಥ ವ್ಯಕ್ತಿ. March 22 ರಿಲೀಸ್ ಆಗ್ತಾ ಇದೆ. ನಮಸ್ತೆ. ನನ್ನ ನೆಚ್ಚಿನ ಗುರುಗಳಾದ ಮತ್ತು ಇಡೀ ನಾಡು ಮೆಚ್ಚುವ ನಿರ್ದೇಶಕರಾದ ಶ್ರೀಯುತ ಸುನೀಲ್ ಕುಮಾರ್ ದೇಸಾಯಿ ಅವರ ಉದ್ಘರ್ಷ ಸಿನಿಮಾಗೆ ಪಂಚತಂತ್ರ ಚಿತ್ರತಂಡದ ಪರವಾಗಿ ಕೋಟಿ ಕೋಟಿ ಶುಭಾಶಯಗಳು. ಇದೇ March 22 ಈ ಚಿತ್ರದ ಭರ್ಜರಿ ಬಿಡುಗಡೆ ಆಗ್ತಿದೆ. ಕನ್ನಡವೂ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಚಿತ್ರ ಬರ್ತಾ ಇದೆ. ನೋಡಿ ಆನಂದಿಸಿ, ಇಡೀ ತಂಡವನ್ನ ಹರಿಸಿ. ಜೈ ದೇಸಾಯಿ ಸರ್, ಜೈ ಉದ್ಘರ್ಷ, ಜೈ ಕನ್ನಡ, ಜೈ ಪಂಚತಂತ್ರ. ಥ್ಯಾಂಕ್ ಯು. ನಮ್ಮೂರ ಮಂದಾರ ಹೂವೆ, ಪ್ರತ್ಯರ್ಥ ಅಂತ ಅದ್ಭುತವಾದ ಚಿತ್ರಗಳನ್ನ ನನಗೆ ಕೊಟ್ಟಂತಹ ಡೈರೆಕ್ಟರ್ ಸುನೀಲ್ ಕುಮಾರ್ ದೇಸಾಯಿ ಅವರ ಹೊಸ ಚಿತ್ರ ಉದ್ಘರ್ಷ ಇದೇ March 22 ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ದೇಸಾಯಿ ಅವರಿಗೆ, ಅವರ ತಂಡದವರಿಗೆ ಅಭಿನಂದನೆಗಳು. ಆಲ್ ದ ಬೆಸ್ಟ್. ಈಗ ತಾನೇ ನಾನು ಉದ್ಘರ್ಷ ಅವ್ರದ್ದು, ಸುನೀಲ್ ಕುಮಾರ್ ದೇಸಾಯಿ ಅವ್ರದ್ದು ಟ್ರೈಲರ್ ನೋಡಿದೆ. ಭಾಳ ತುಂಬ ಚೆನ್ನಾಗಿದೆ, ಯಾಕೆಂದರೆ ದೇಸಾಯಿ ಬಗ್ಗೆ ಅವರು ಹೇಳಬೇಕಾಗೇ ಇಲ್ಲ ನಾನು. ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಟ್ರೈಲರು. ಆ್ಯಂಡ್ ಎವ್ರಿಥಿಂಗ್ ಎಕ್ಸಲೆಂಟ್ ಜಾಬ್ ಹೇಳ್ತೀನಿ, ಯಾಕಂದರೆ ನಾನು ಮಾರ್ಕ್ಸ್ ಕೊಡೋಂಥ ದೊಡ್ಡ ವ್ಯಕ್ತಿ ಅಲ್ಲ. ಬಟ್ ಆದ್ರೂ ದೇಸಾಯಿ ಅವ್ರದ್ದು ನಿಮಗೆ ಗೊತ್ತಿದೆ ದೇಸಾಯಿ ಅವ್ರ ಕೆಲಸ ಹೇಗಿರುತ್ತೆ ಅಂತ. ಸೊ ಜನರು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಆನಂದ್ರಾ ಮಾತಾಡ್ತಾ ಇದ್ದೀನಿ. ಇದೇ ಶುಕ್ರವಾರ March 22 ಕನ್ನಡದ ಹೆಸರಾಂತ ನಿರ್ದೇಶಕರಾದಂಥ ಸುನೀಲ್ ಕುಮಾರ್ ದೇಸಾಯಿ ಸರ್ ನಿರ್ದೇಶನದ ಉದ್ಘರ್ಷ ಸಿನಿಮಾ ರಿಲೀಸ್ ಆಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಲೆಜೆಂಡ್ರಿ ಡೈರೆಕ್ಟರ್ಸಲ್ಲಿ ಸರ್ ಒಬ್ಬರು. ಸೊ ಅವ್ರು ಮಾಡಿದಂಥ ನಿಷ್ಕರ್ಷ ಆಗ್ಬೋದು, ತರ್ಕ ಆಗ್ಬೋದು, ಸಂಘರ್ಷ ಆಗ್ಬೋದು, ಬೆಳದಿಂಗಳ ಬಾಲೆ ಆಗ್ಬೋದು, ಸೊ ಇದೆಲ್ಲವೂ ಒಂದು ಥ್ರಿಲ್ಲರ್ ಕೈಂಡ್ ಆಫ್ ಸಿನಿಮಾಸ್. ಅವರ ಒಂದು ಶಕ್ತಿ ಹೆಚ್ಚಿರುವಂಥ ಜನರಿದೆ. ಸೊ ಇದೇ ಜನರಿಗೆ ಬೀಳುವಂಥ ಸಿನಿಮಾ ಉದ್ಘರ್ಷ. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿ ಎಲ್ಲ ಕಡೆ ತುಂಬ ದೊಡ್ಡ ಹೆಸರನ್ನು ಮತ್ತು ಕುತೂಹಲನ ಹುಟ್ಟಾಕಿದೆ. ಸೊ ಲೆಜೆಂಡ್ರಿ ಡೈರೆಕ್ಟರ್ ಸುನೀಲ್ ಕುಮಾರ್ ದೇಸಾಯಿ ಸರ್ ಮತ್ತೆ ಬಂದಿದ್ದಾರೆ ವಿತ್ ಹಿಸ್ ಸ್ಟ್ರೆಂತ್ ಉದ್ಘರ್ಷನ. ಎಲ್ಲರೂ ಚಿತ್ರ ಮಂದಿರಗಳಲ್ಲೂ ನೋಡಿ, ನಾನು ನೋಡ್ತಾ ಇದ್ದೀನಿ, ನೀವು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹಾಗೂ ನನ್ನ ತಂಡದ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್. 22 ನಾನು ಸಿನಿಮಾ ನೋಡ್ತಾ ಇದ್ದೀನಿ, ನೀವು ಎಲ್ಲ ನೋಡಿ ಅಂತ ಕೇಳ್ಕೊತೀನಿ.